ಸಾಮಾನ್ಯವಾಗಿ ಸರ್ಕಾರಿ ನೌಕರರು ತಾವಾಯಿತು ತಮ್ಮ ಕೆಲಸವಾಯಿತು ಎಂಬುವವರ ಮಧ್ಯದಲ್ಲಿ ಓರ್ವ ಪ್ರಾಥಮಿಕ ಶಿಕ್ಷಕ ತನ್ನ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ರಾಜ್ಯದಲ್ಲಿ ವಿನೂತನ ಪ್ರಯೋಗ ಮಾಡಿದ್ದು ಸದ್ಯ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ. ಅಷ್ಟಕ್ಕೂ ಏನು ಈ ಸ್ಟೋರಿ ಅಂತೀರಾ? ಈ ವರದಿ ಮಿಸ್ ಮಾಡದೆ ನೋಡಿ. ಕನ್ನಡ ಶಾಲೆ ಉಳಿವಿಗೆ ಶಿಕ್ಷಕರ ವಿನೂತನ ಪ್ರಯೋಗ. ಒಂದನೇ ತರಗತಿಗೆ ದಾಖಲಾದರೆ 1,000 ರೂಪಾಯಿ ಠೇವಣಿ ಅಸ್ತ್ರ. ಹೌದು, ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿ ಸಂಖ್ಯೆ ಹೆಚ್ಚಿಸಲು ಸರ್ಕಾರ ಶಿಕ್ಷಣ ಇಲಾಖೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಸುತ್ತೆ. ನಾನಾ ರೀತಿಯ ಸರ್ಕಸ್ ಸಹ ಮಾಡುತ್ತೆ. ಶಾಲೆಗಳತ್ತ ವಿದ್ಯಾರ್ಥಿಗಳು ಸೆಳೆಯಲು ಶುಭಾಗ್ಯ, ಕ್ಷೀರಭಾಗ್ಯ, ಮೊಟ್ಟೆ ಭಾಗ್ಯ ಹಲವು ಯೋಜನೆಗಳು ನೀಡುತ್ತಾ ಬಂದರೂ ಆದರೆ ಯಾವ ಯೋಜನೆಯೂ ಹೆಚ್ಚಾಗಿ ಫಲ ಕೊಡ್ತಿಲ್ಲ. ಈ ಮಧ್ಯೆ ಇಲ್ಲೊಬ್ಬ ಶಿಕ್ಷಕ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೆಚ್ಚಿಸಲು 1ನೇ ತರಗತಿ ಬರುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ 1,000 ರೂಪಾಯಿ ಠೇವಣಿ ಇಟ್ಟಿದ್ದಾರೆ. ಸರ್ಕಾರಿ ಶಾಲೆಗಳ ಕಡೆ ಮಕ್ಕಳು ಬರುವಂತೆ ರಾಜ್ಯದಲ್ಲಿ ವಿನೂತನ ಪ್ರಯೋಗ ಮಾಡ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಅಡಹಳಗಟ್ಟಿ ಗ್ರಾಮದ ಹಿಪ್ಪರಗಿ ತೋಟದ ಶಾಲೆಯ ಶಿಕ್ಷಕ ಸಿದ್ದಮಲ್ಲ ಖೋತ ವಿಭಿನ್ನ ಕಾರ್ಯಕ್ಕೆ ಮುಂದಾಗಿದ್ದಾರೆ. 1ನೇ ತರಗತಿ ಬರುವ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಈ ಶಾಲೆ ಶಿಕ್ಷಕ 1,000 ರೂಪಾಯಿ ಠೇವಣಿ ಇಟ್ಟು ಮಗುವಿನ ಭವಿಷ್ಯದಲ್ಲಿ ಉಪಯೋಗವಾಗಲಿ ಎಂದು ನಿರ್ಣಯ ಮಾಡಿದ್ದಾರೆ. ಗ್ರಾಮದಲ್ಲಿ ಈ ವಿಷಯ ತಿಳಿದು ಈಗಾಗಲೇ 10 ಹೆಚ್ಚು ವಿದ್ಯಾರ್ಥಿಗಳು ದಾಖಲಾತಿ ಪಡೆದುಕೊಂಡಿದ್ದಾರೆ ಎಂದು ಶಿಕ್ಷಕ ತಿಳಿಸಿದ್ದಾರೆ. ಬೇಸಿಗೆಯಲ್ಲಿ 2 ಏಪ್ರಿಲ್ ಮೇ ಉಚಿತವಾಗಿ 1ರಿಂದ 10ನೇ ತರಗತಿವರೆಗೆ ಇಂಗ್ಲೀಷ್ ಬೋಧನೆಯನ್ನು ಮಾಡಿದ್ದೇನೆ. ಇದರಿಂದ ಬಹಳಷ್ಟು ಜನರು ಮತ್ತು ವಿದ್ಯಾರ್ಥಿಗಳು ಪ್ರೇರೇಪಣೆಯಾಗಿದ್ದಾರೆ. ಜೊತೆಗೆ ಇಷ್ಟೇ ಅಲ್ಲದೆ ಇನ್ನೂ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಬೇಕೆಂದು ಉದ್ದೇಶದಿಂದ ಈ ವರ್ಷ 1ನೇ ತರಗತಿಗೆ ದಾಖಲಾದ ಮಗುವಿಗೆ 1,000 ರೂಪಾಯಿಯನ್ನು ಡಿಪಾಸಿಟ್ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಇಡ್ತೇನೆ ಅಂದಾಗ ಒಂದು ಶಾಲೆ ಪ್ರಾರಂಭವಾದ ಮೊದಲನೇ ದಿನವೇ 9 ವಿದ್ಯಾರ್ಥಿಗಳು ಬಂದು ದಾಖಲಾಗಿದ್ದಾರೆ. ಇದು ಬಹಳಷ್ಟು ನನಗೆ ಸಂತೋಷ ಅನಿಸಿದೆ. ಈ ಒಂದು ಯೋಜನೆ ಇಡೀ ನಮ್ಮ ಒಂದು ಶಾಲೆಗೆ ಅಪ್ಲೈ ಆಗದೆ ಇಡೀ ರಾಜ್ಯಾದ್ಯಂತ ಸರ್ಕಾರ ಮಾಡಿದರೆ ಭಾಳಷ್ಟು ಬಡ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗ್ತದೆ ಮತ್ತು ಸರ್ಕಾರಿ ಶಾಲೆ ಉಳಿತದೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕ ಇಷ್ಟ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವ ಈ ಶಾಲೆ 2005 ಸ್ಥಾಪನೆಯಾಗಿದೆ. 2015 ಇಲ್ಲಿ 1ರಿಂದ 7ನೇ ತರಗತಿಯಲ್ಲಿ 60-70 ವಿದ್ಯಾರ್ಥಿಗಳು ಓದುತ್ತಾ ಇದ್ರು. ಶಿಕ್ಷಕರು ಮತ್ತು ಮೂಲಸೌಕರ್ಯ ಕೊರತೆಯಿಂದಾಗಿ ಮಕ್ಕಳ ದಾಖಲಾತಿ ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಕುಸಿದಿದೆ. ಕಳೆದ ವರ್ಷ 18 ಮಕ್ಕಳಷ್ಟೇ ಇದ್ದರು. 2023 ಜುಲೈನಲ್ಲಿ ಈ ಶಾಲೆಗೆ ನಿಯೋಜನೆಗೊಂಡ ಶಿಕ್ಷಕ ಖೋತಾ ಮಕ್ಕಳನ್ನ ಸೆಳೆಯಲು ನಾನಾ ಶೈಕ್ಷಣಿಕ ಕಾರ್ಯಕ್ರಮವನ್ನ ರೂಪಿಸುತ್ತಿದ್ದಾರೆ. ಊರಿನಲ್ಲಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ತಿಂಗಳಿಗೊಮ್ಮೆ ರಸಪ್ರಶ್ನೆ, ಹಲವು ಕಾರ್ಯಕ್ರಮ ಆಯೋಜಿಸಿ ಗ್ರಾಮದ ಗಮನವನ್ನ ಸೆಳೆದಿದ್ದಾರೆ. ಜೊತೆಗೆ ಪಾಲಕರನ ವಿಶ್ವಾಸಕ್ಕೆ ತೆಗೆದುಕೊಂಡು ಶಾಲೆಯಲ್ಲಿ ಹಾಜರಾತಿ ಹೆಚ್ಚಿಸಿ ಸದ್ಯಕ್ಕೆ 50 ವಿದ್ಯಾರ್ಥಿಗಳು ಶಾಲೆಗೆ ಮರಳಿ ಹೊಸ ಕಳೆ ತಂದಿದ್ದಾರೆ. ಶಿಕ್ಷಕರ ಪ್ರಯತ್ನಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಶಿಕ್ಷಕ ಸಿದ್ದಮಲ್ಲ ಖೋತಾ ಯಾವುದೇ ಫಲಾಪೇಕ್ಷೆ ಬಯಸದೆ ಸದ್ಯ ತಮ್ಮ ಊರಿನ ವಿದ್ಯಾರ್ಥಿಗಳು ಉತ್ತುಂಗಕ್ಕೆ ಹೋಗಲಿ ಹಾಗೂ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹೊಸ ಪ್ರಯೋಗಕ್ಕೆ ನಾಂದಿ ಹಾಡಿದ್ದು ಸರ್ಕಾರ ಇವರ ಪ್ರಯತ್ನಕ್ಕೆ ಕೈಜೋಡಿಸಿ ಇವರಿಗೆ ಬೆನ್ನೆಲುಬಾಗಿ ಗಡಿಯಲ್ಲಿ ಕನ್ನಡ ಶಾಲೆಗಳ ಉಳಿವಿಗಾಗಿ ವಿನೂತನ ಯೋಜನೆಗಳನ್ನ ರೂಪಿಸುತ್ತಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶಿವರಾಜ್ ನೇಸರಗಿ, ಜೀ ಕನ್ನಡ ನ್ಯೂಸ್, ಚಿಕ್ಕೋಡಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.